ಇಂದು ಎನ್ಸಿಪಿ ಅಧ್ಯಕ್ಷರಾದ ಹರೀಶ್ ಅವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸುಲ್ತಾನಪುರಕ್ಕೆ ಇಂದು ಭೇಟಿ ನೀಡಿದರು. 10 ವರ್ಷಗಳಿಂದ ಸರಿಯಾದ ವಿದ್ಯುತ್ ಸರಬರಾಜು ಪೂರೈಕೆಯಿಲ್ಲದೆ ಕಷ್ಟದಲ್ಲಿದ್ದ ಸುಲ್ತಾನಪುರದ ಜೊಳಗಿರಿ ಪಾಳ್ಯದ ಜನರ ಕಷ್ಟವನ್ನು ಕಂಡ ತಕ್ಷಣದಲ್ಲಿ ಹರೀಶ್ ಅವರು ವಿದ್ಯುತ್ ಸರಬರಾಜು ಇಲಾಖೆಯ ಸಂಬಂಧಪಟ್ಟ ತಿಮ್ಮಯ್ಯ ಅವರನ್ನು ದೂರವಾಣಿಯ ಮುಖಾಂತರ ಸಂಪರ್ಕಿಸಿ ಜೊಳಗಿರಿಯ ಪಾಳ್ಯದ ಜನರ ಕಷ್ಟವನ್ನು ವಿವರಿಸಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಪತ್ರಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡರು. ಎನ್ಸಿಪಿ ಅಧ್ಯಕ್ಷ ಹರೀಶ್ ಅವರು ಜನರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ಎಂದು ಜನರಿಗೆ ತನ್ನ ದೂರವಾಣಿ ಸಂಪರ್ಕವನ್ನು ನೀಡಿದರು.